ಒಬ್ಬ ಮಹಿಳೆ ಆರೋಗ್ಯಕರವಾಗಿರುವಂತಹ ಮಗು ಪಡಿಬೇಕು ಅಂದರೆ ಮೊದಲು ಅವರಲ್ಲಿ ಅಂಡಾಣುವ ಗುಣಮಟ್ಟ ಚೆನ್ನಾಗಿರಬೇಕು. ಆದರೆ ನಿಮ್ಮಲ್ಲಿ ಅಂಡಾಣುವೇ ಇಲ್ಲ, ನೀವು ಡೋನರ್ ಎಗ್ ತಗೊಂಡು IVF ಮಾಡಿಸಿ ನೀವು ತಾಯಿ ಆಗಬೇಕು, ನ್ಯಾಚುರಲಾಗಿ ನೀವು ತಾಯಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಾಗ ಡಾಕ್ಟರ್ಸ್ಗಳ ಈ ಮಾತನ್ನು ಕೇಳಿ ತುಂಬಾ ನಿರಾಶೆಗೊಳಗಾಗಿದ್ರು ನಮ್ಮ ಕ್ಲೈಂಟ್ ಅಂತಲೇ ಹೇಳ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಚಾನಲ್ನಲ್ಲಿ ಸಾವಿರಾರು ಜನ ಮಹಿಳೆಯರು ತಾಯಿತನದ ಭಾಗ್ಯವನ್ನು ತಗೊಂಡ ನಂತರ ನಮಗೆ ಕೊಟ್ಟಂತಹ ಫೀಡ್ಬ್ಯಾಕ್ ಈ ಒಂದು ಮಹಿಳೆಗೆ ತಾಯಿಯಾಗೋಕ್ಕೆ ಸಹಕಾರ ನೀಡಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಹೌದು, ಯಾಕೆ ಅಂತ ಹೇಳಿದರೆ ಇವರು ಹೋಪ್ಸನ್ನು ಕಳ್ಕೊಂಡಿದ್ದಾಗ, ಅವರ ಜೀವನದಲ್ಲಿ ನಂಬಿಕೆನೇ ಇಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ನಮ್ಮ ತಾಯಂದಿರು ಯಾರು ಮರಿಯಂ ಟಿಪ್ಸನ್ನು ಫಾಲೋ ಮಾಡಿ ತಾಯಿ ಆಗಿದ್ರು, ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಅವರು ಕೊಟ್ಟಂತಹ ಟೆಸ್ಟಮೋನೀಸ್, ಅವರು ಹೇಳಿದ್ದಂತಹ ಫೀಡ್ಬ್ಯಾಕ್ಗಳನ್ನು ಕೇಳಿ ಕೇಳಿ ನಮ್ಮ ಕ್ಲೈಂಟ್ 9 ವರ್ಷದ ನಂತರ ತಾಯಿಯಾಗಿದ್ದರೆ ಡಾಕ್ಟರ್ಸ್ ಹೇಳಿದ್ದಂತಹ ಮಾತನ್ನು, IVF ಇಲ್ಲದೆ ನೀವು ನ್ಯಾಚುರಲ್ ಆಗಿ ತಾಯಿ ಆಗೋಕ್ಕೆ ಆಗಲ್ಲ ಅನ್ನುವಂತಹ ಮಾತನ್ನು ಸುಳ್ಳು ಮಾಡಿದ್ದಾರೆ. ಇಂಥ ಒಂದು ಸಕ್ಸಸ್ ಸ್ಟೋರಿನ ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಕ್ಲೈಂಟ್ನ ರೀತಿನೇ ಹಲವಾರು ಮಹಿಳೆಯರು ಅವರ ಜೀವನದಲ್ಲಿ ನಂಬಿಕೆ ಅನ್ನೋದನ್ನೇ ಕಳ್ಕೊಂಡಿರ್ತಾರೆ. ನ್ಯಾಚುರಲ್ ಆಗಿ ತಾಯಿ ಆಗೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ. ಅವರಿಗೆ ಈ ಒಂದು ವಿಡಿಯೋಯಿಂದ ಮೋಟಿವೇಶನ್ ಸಿಗಲಿ, ಅವ್ರಿಗೂ ಕೂಡ ಏನೇ ಪ್ರಾಬ್ಲಮ್ ಇರಲಿ, ಎಷ್ಟೇ ವರ್ಸ್ಟ್ ಕಂಡೀಷನ್ ಇರಲಿ, ನ್ಯಾಚುರಲ್ ಆಗಿ ಅವರು ಕೂಡ ತಾಯಿ ಆಗ್ಬೋದು. ಯಾವಾಗ ಅವರ ಮೈಂಡಿಂದ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತಾ ಅವರ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ತಾರೆ, ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಕೆಲವಷ್ಟು ಡಯಟನ್ನು ಕೆಲವಷ್ಟು ಟಿಪ್ಸನ್ನು ತಗೊಳ್ತಾರೆ, ಆವಾಗ ಅವರಲ್ಲೂ ಕೂಡ ನ್ಯಾಚುರಲ್ ಆಗಿ ಫರ್ಟಿಲಿಟಿ ಬೂಸ್ಟಪ್ ಆಗುತ್ತೆ. ನ್ಯಾಚುರಲ್ ಆಗಿ ಫರ್ಟಿಲಿಟಿ ಜಾಸ್ತಿ ಆಯಿತು ಅಂದರೆ ಖಂಡಿತ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಕೂಡ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಕ್ಕೆ ಹೋಗ್ತಾ ಇರುವಂತಹ ಸಕ್ಸಸ್ ಸ್ಟೋರಿ ಬಂದು 9 ವರ್ಷದ ನಂತರ IVF ಅಲ್ಲೇ ನಿಮಗೆ ತಾಯಿ ಆಗೋಕ್ಕೆ ಸಾಧ್ಯ ಅಂತ ಹೇಳಿದ್ದಂತಹ ಡಾಕ್ಟರ್ಸ್ನ ಮಾತು ಸುಳ್ಳು ಮಾಡಿರುವಂತಹ ನಮ್ಮ ಕ್ಲೈಂಟ್. ಸೊ ಇವರ ಮಾತು ನೀವು ಕೇಳ್ಕೊಂಬನ್ನಿ. ಸೊ ಅದಾದ ನಂತರ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಡಿಯರ್, ಹೇಗಿದ್ದೀರಾ? ಹಾ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ಕಂಗ್ರಾಚುಲೇಷನ್, ರಿಸಲ್ಟ್ಸ್ ಬಂದಿದೆ ಅಂತ ತಿಳಿಸಿದ್ದೀರಾ? ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಯು ವೆಲ್ಕಮ್ ಡಿಯರ್. ಮದುವೆ ಆಗಿ ನಿಮಗೆ 9 ಇಯರ್ಸ್ ಆಗಿತ್ತು ಮೇಡಮ್. 9 ಇಯರ್ಸ್? ಹೌದು ಮೇಡಮ್. ಓಕೆ, ಸೋ ಡಿಯರ್, ನೀವು ಟಿಪ್ಸ್ ಹಾಗೆ ಮನೆ ಮದ್ದು ಎರಡು ತಗೊಂಡಿದ್ರಾ? ಹೌದು ಮೇಡಮ್, ಹೌದು. 2 ಮಂತ್ಸ್ ತಗೊಂಡಿದ್ದೆ ಮೇಡಮ್. ಓಕೆ. ಹಾ ಮೇಡಮ್, ಸರಿ. ಯಾರು ಡಿಯರ್ ರೆಕಮೆಂಡ್ ಮಾಡಿದ್ದು ನಮ್ಮ ಮನೆ ಮದ್ದಿದ ಬಗ್ಗೆ? ಇಲ್ಲ ಮೇಡಮ್, ನಾನೇ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೇಕಾದ್ರೆ ಹಿಂಗೆ ಟಿಪ್ಸ್ ನೋಡ್ತಾ ಇದ್ದೆ. ಅವಾಗ ಟಿಪ್ಸ್ ನೋಡಿದೆ, ನಿಮ್ ಚಾನಲ್ ಅಲ್ಲಿ ನೋಡಿದೆ ಮೇಡಮ್, ಆಮೇಲೆ ಸಬ್ಸ್ಕ್ರೈಬ್ ಆಗಿದ್ದೆ. ಆಮೇಲೆ ಫಸ್ಟ್ ಗೆ ಇನ್ನು ಮನೆ ಮದ್ದು ತಗೊಂಡಿರ್ಲಿಲ್ಲ, ಜಸ್ಟ್ ಟಿಪ್ಸ್ ನೋಡ್ತಾ ಇದ್ದೆ ಮೇಡಮ್. ಆಮೇಲೆ IVF ಪ್ಲಾನ್ ಇತ್ತು ನನ್ಗೆ, IVF ಮಾಡಿಸ್ಕೊಂಡಿದ್ದೆ. IVF ಅಲ್ಲಿ ಎಗ್ ಗ್ರೋತ್ ರಿಟೈರ್ಡ್ ಆಗಿದೆ, ರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಡೋನರ್ ಎಗ್ ಸಜೆಸ್ಟ್ ಮಾಡಿದ್ರು. ಅವರು ಮತ್ತೆ ಇಲ್ಲ, ಸದ್ಯಕ್ಕೆ ಡೋನರ್ ಎಗ್ಗಿಗೆ ಹೋಗೋದ್ ಬೇಡ ಅಂತ ವೇಟ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಆಮೇಲೆ ಮತ್ತೆ ನಿಮ್ ಪ್ರಾಡಕ್ಟ್ ಮನೆ ಮದ್ದು ತಗೊಂಡ್ವಿ ಮೇಡಮ್. 2 ಮಂತ್ಸ್ ತಗೊಂಡ್ವಿ. ಫಸ್ಟ್ ಮಂತ್ ತಗೊಂಡಾಗ 20 ಡೇಸ್ಗೆ ಆಗ್ಬಿಟ್ಟಿತ್ತು ಮೇಡಮ್. ಮತ್ತೆ ಸೆಕೆಂಡ್ ಮಂತ್ ಅಲ್ಲಿ ಈಗ 30 ಡೇಸ್ ಕಂಪ್ಲೀಟ್ ಆಗಿ 4 ಡೇಸ್ ಆಗಿದೆ ಮೇಡಮ್. ಡೋನರ್ ಎಗ್ ತಗೊಳ್ಳಿ ಅಂತ ಡಾಕ್ಟರ್ ಸ್ವತಃ ಹೇಳಿದ ನಂತರ ನೀವು ಒಂದು ಹೋಪ್ಸ್ ಕಳ್ಕೊಳ್ದೇನೆ ನಮ್ಮ ಮನೆ ಮದ್ದು ನೀವು ಟ್ರೈ ಮಾಡಿ ಅದ್ರಲ್ಲಿ ನೀವು ಸಕ್ಸಸ್ ಪಡೆದಿರೋದು ನಮಗೆ ತುಂಬಾ ಹೆಮ್ಮೆ ವಿಷಯ ಆಗಿದೆ. ಕಳ್ಕೊಂಡಿದ್ವಿ ಮೇಡಮ್. ಆಕ್ಚುಲಿ ಎಷ್ಟು ನಾವು 9 ಇಯರ್ಸ್ ಇಂದ ತುಂಬಾನೇ ಟ್ರೈ ಮಾಡಿದ್ವಿ, ಎಲ್ಲಾ ಕಡೆ ಎಲ್ಲಾ ತರ ಟ್ರೀಟ್ಮೆಂಟ್ ತಗೊಂಡಿದ್ವಿ. ಫೈನಲಿ ಇದ್ದಿದ್ರಿಂದ ನಮಗೆ ಸಕ್ಸಸ್ ಆಗಿದೆ ಮೇಡಮ್. ಮೇಡಮ್, ಆಕ್ಚುಲಿ ನಾನು ಹೇಳ್ದಂಗೆ ನಾನು 9 ಇಯರ್ಸ್ ಇಂದ ಟ್ರೈ ಮಾಡ್ತಿದ್ದೆ. ನನಗೆ ಆಕ್ಚುಲಿ ತುಂಬಾ ಹೋಪ್ಸೇ ಇರ್ಲಿಲ್ಲ, ತುಂಬಾ ಬೇಜಾರ್. ಎವ್ರಿ ಮಂತ್ ನನ್ಗೆ ಪೀರಿಯಡ್ಸ್ ತುಂಬಾ ಬೇಜಾರ್ ಆಗ್ತಾ ಇತ್ತು. ಆಮೇಲೆ ನಿಮ್ದು ಟಿಪ್ಸ್ ಫಾಲೋ ಮಾಡಿದಾಗ ಮತ್ತೆ ನಿಮ್ದು ಡೈಲಿ ಸ್ಟೇಟಸ್ ನೋಡ್ತಾ ಇದ್ದೆ ನಾನು, ಅದರಲ್ಲಿ ಸಕ್ಸಸ್ ಸ್ಟೋರೀಸ್ ನೋಡಿದ್ರೆ ನನ್ಗೆ ಆಕ್ಚುಲಿ ಒಂದ್ ಪಾಸಿಟಿವ್ ಥಿಂಕಿಂಗ್, ನಂದು ಒಂದ್ ದಿನ ಈ ತರ ಬರುತ್ತೆ ಅಂತ ಒಂದ್ ಪಾಸಿಟಿವ್ ಥಿಂಕಿಂಗ್. ಎವ್ರಿ ಡೇನ ಸ್ಟೇಟಸ್ ನೋಡಿದಾಗ, ಅವ್ರದ್ದು ಹಿಸ್ಟ್ರಿ ನೋಡಿದಾಗ ನನಗ್ ತುಂಬಾ ಅಂದ್ರೆ ಒಂದ್ ಪಾಸಿಟಿವ್ ನಾನು ಥಿಂಕ್ ಮಾಡ್ತೀನಿ, ನಂದು ಒಂದ್ ದಿನ ಹಿಂಗಾಗ್ಬೋದು ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಸೆಕೆಂಡ್ ಮಂತ್ ಅಲ್ಲಿ ನನ್ಗೆ ಹಿಂಗಾಗಿದ್ದು. ತುಂಬಾ ಥ್ಯಾಂಕ್ಸ್. ಫಸ್ಟ್ ಕನ್ಸಲ್ಟೇಷನ್ ತಗೊಂಡಿದ್ದೆ ಮಾರ್ಚ್ ಮಂತ್ ಅಲ್ಲಿ, ಕನ್ಸಲ್ಟೇಷನ್ ತಗೊಂಡಿದ್ದೆ. ಹೌದು ಮೇಡಮ್, ಹೌದು. ಕನ್ಸಲ್ಟೇಷನ್ ತಗೊಂಡು ಆಮೇಲೆ ಮನೆ ಮದ್ದು ತಗೊಂಡಿದ್ದೆ ಮೇಡಮ್. ಎಷ್ಟು ಖರ್ಚಾಗಿತ್ತು? 2.5 ಲಕ್ಷ ಖರ್ಚಾಗಿತ್ತು ಮೇಡಮ್.
ಅದಕ್ಕಿಂತ ಸಕ್ಸಸ್ ಬಂದಿಲ್ಲ, 2.5 lakh ಹೋಯ್ತು. ಹೌದು ಹೌದು ಮೇಡಮ್. ಓಕೆ, ನಿಮ್ ಹಸ್ಬೆಂಡ್ ಇವಾಗ ಏನ್ ಹೇಳಿದ್ರು, ಲೈಕ್ ಮನೆ ಮದ್ದಿಂದ ಒಳ್ಳೇದಾಯ್ತಲ್ಲ? ಹೌದು ಮೇಡಮ್, ತುಂಬಾ ಖುಷಿಯಾಗಿದ್ದಾರೆ. ಅವ್ರು ನಿನ್ನೆಯಿಂದ ಹೇಳ್ತಾ ಇದ್ರು ಕಾಲ್ ಮಾಡಿ ಕಾಲ್. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ ನಮ್ಮ ಕ್ಲೈಂಟ್ 9 ವರ್ಷದ ನಂತರ ತಾಯಿ ಆಗಿದ್ದು, ಅವರ ಸಂತೋಷದ ಮಾತುಗಳು ಹೇಗಿತ್ತು ಅಂತ. ಸೊ ನಿಮ್ಮಲ್ಲೂ ಕೂಡ ಯಾವುದೇ ಸಮಸ್ಯೆ ಇರಬಹುದು, PCOD, PCOS, ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ, ಟ್ಯೂಬಲ್ ಬ್ಲಾಕೇಜು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ಒಂದು ಟ್ಯೂಬನ್ನು ರಿಮೂವ್ ಮಾಡಿರ್ತಾರೆ, ಇನ್ನೊಂದೇ ಒಂದು ಟ್ಯೂಬ್ ಇರುತ್ತೆ, ಡಾಕ್ಟರ್ ಫೈನಲಿ IVF ಹೇಳಿರ್ತಾರೆ ನಿಮಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರ್ತಾರೆ, ಇಲ್ಲ ಪಾರ್ಟ್ನರಲ್ಲಿ ಅಂದರೆ ಹಸ್ಬೆಂಡಲ್ಲಿ ಸ್ಪರ್ಮ್ನ ಕೌಂಟು, ಮೊಟಿಲಿಟಿ, ಮೊಫಾಲಜಿ ಎಲ್ಲ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು IUIನೇ ಮಾಡಿಸ್ಕೋಬೇಕು, IVFನೇ ಮಾಡಿಸ್ಕೋಬೇಕು ಅಂತ ನಿಮಗೂ ಏನಾದರೂ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಅಂದರೆ, ಖಂಡಿತ ನೀವು ಕೂಡ ಒಮ್ಮೆ ನಮ್ಮ ಟಿಪ್ಸನ್ನು, ನಮ್ಮ ಟಿಪ್ಸ್ ಚಾರ್ಟನ್ನು, ಡಯಟ್ ಪ್ಲ್ಯಾನನ್ನು, ಹಾಗೆ ಮರಿಯಮ್ ಮನೆ ಮದ್ದನ್ನು ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಕೆಲವಷ್ಟು ಬದಲಾವಣೆಗಳನ್ನು ಮಾಡ್ತಾ, ಹೆಲ್ದಿ ಫುಡ್ಡನ್ನು ತಗೊಳ್ತಾ, ಚೆನ್ನಾಗಿ ನಿದ್ದೆಯನ್ನು ಮಾಡ್ತಾ, ಜಾಸ್ತಿ ಸ್ಟ್ರೆಸ್ ತಗೊಳ್ದೇ ನಮ್ಮ ಮನೆ ಮದ್ದನ್ನು ಟ್ರೈ ಮಾಡ್ತಾ, ಆರಾಮಾಗಿ ನೀವು ಕೂಡ ನ್ಯಾಚುರಲ್ ಆಗಿ ನಿಮ್ಮ ಫಲವಂತಿಕೆಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು, ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು. ಇವಾಗಲೇ 1000+ ಜನ ನಮ್ಮ ಮರಿಯಮ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ನ ಜೊತೆ ಸೇರಿದರೆ, ಜಾಯಿನ್ ಆಗಿದ್ದಾರೆ. ಇಲ್ಲಿ ಹೇಳಿರುವಂತಹ ಸಾಕಷ್ಟು ಟಿಪ್ಸ್ಗಳನ್ನು, ಹಾಗೆ ಡಯಟನ್ನು, ಮನೆ ಮದ್ದನ್ನು ತಗೊಳ್ತಾ ಅವರ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ಸೊ ನೀವು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ, ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಳ್ಳಿ. ನಮ್ಮ ಟೀಮ್ ಅವರು ನಿಮ್ಮನ್ನು ಕಾಲ್ ಬ್ಯಾಕ್ ಮಾಡ್ತಾರೆ, ನಿಮ್ದೇನೇ ಸಮಸ್ಯೆ ಇದ್ದರೂ ಅದಕ್ಕೆ ತಕ್ಕಂತೆ ನಮ್ಮ ಕಡೆಯಿಂದ ನೀವು ಡಯಟ್ ಪ್ಲ್ಯಾನನ್ನು ಪಡೀಬಹುದು. 3 ತಿಂಗಳ ಒಂದು ಕೋರ್ಸ್ ಆಗಿರುತ್ತೆ, 3 ತಿಂಗಳು ಡಯಟ್ ಪ್ಲ್ಯಾನನ್ನು, ಟಿಪ್ಸ್ ಚಾರ್ಟನ್ನು, ಹಾಗೆ ಮರಿಯಮ್ ಮನೆ ಮದ್ದನ್ನು ತಗೊಳ್ತಾ ನೀವು ಕೂಡ ನಿಮ್ಮ ಒಂದು ಕನಸನ್ನು ನನಸು ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋದಲ್ಲಿ 9 ವರ್ಷಗಳ ನಂತರ ಒಬ್ಬ ಮಹಿಳೆ ಯಾವ ರೀತಿ ಡಾಕ್ಟರ್ಸ್ ಅವರಿಗೆ ಆಗಲ್ಲ ಅನ್ನುವಂತಹ ಸಂದರ್ಭದಲ್ಲೂ ನಂಬಿಕೆಯನ್ನು ಬಿಡದೇನೆ ಅವರ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಮೋಟಿವೇಷ್ನಲ್ ವಿಡಿಯೋ ಆಗಿತ್ತು ಅಂತ ಭಾವಿಸ್ತೀನಿ, ತುಂಬಾ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇಂಥ ವಿಡಿಯೋಗಳನ್ನು ನೋಡ್ತಾ ಇದ್ರೆ ನಿಮ್ಮಲ್ಲೂ ಒಂದು ಕಡೆ ಎಲ್ಲೋ ನಂಬಿಕೆ ಅನ್ನೋದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಖಂಡಿತ ಪ್ರೆಗ್ನೆನ್ಸಿ ರಿಸಲ್ಟ್ಸ್ ಬರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಂಥದ್ದೇ ವಿಡಿಯೋಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಡಿಪ್ರೆಷನಿಗೆ ಒಳಗಾಗಿದ್ದಾರೆ, ತಾಯಿ ಆಗಿಲ್ಲ ಅಂತ, ಹಲವಾರು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ರೂ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರಿಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ, ಖಂಡಿತ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.